ತಕ್ಷಕನ ಕಾಸಾಮದ ಯಾಕೆ ಹೇಳಿದೆ ಹಾಗೆ? ಈ ಕೆಲವು ತಂದೆ ಇಲ್ಲದವುಗಳೆಲ್ಲ ತಕ್ಷಕನನ್ನು ಅಪ್ಪ ಅಂತ ಹೇಳುವ ಕ್ರಮ ಉಂಟು. ನಾನು ಹಾಗಲ್ಲ, ತಕ್ಷಕನಿಗೆ ಹುಟ್ಟಿ ಹಾಗಲಿ. ನನ್ನ ಹೆಸರು ಅಶ್ವಸೇನನೇ. ಅಶ್ವಸೇನ ಹೌದು. ನಮಗೆ ಆಗಾಗ ಭೂಲೋಕಕ್ಕೆ ಬರುವ ಅಭ್ಯಾಸ ಇರ್ತದೆ. ಸರಿಯಪ್ಪ. ಹಾಗಾಗಿ ನಾನು ನನ್ನ ತಾಯಿಯ ಜೊತೆಯಲ್ಲಿ ಒಮ್ಮೆ ಕಾಂಡವನಕ್ಕೆ ಬಂದೆ. ಅಗ್ನಿಗೆ ಅಜೀರ್ಣ ಆಯಿತೋ ಎಂತಲೂ ಗೊತ್ತಿಲ್ಲ ನಮಗೆ. ಇಡೀ ಕಾಂಡವನವನ್ನೇ ದಹಿಸಬೇಕು ಅಂತ ಅಗ್ನಿ ಮುಂದಾದ. ಅಗ್ನಿ ಪ್ರಜ್ವಲಿಸುವುದಕ್ಕೆ ಸಹಕಾರವನ್ನು ನೀಡಿದವರು ಕೃಷ್ಣಾರ್ಜುನ. ಯಾವುದೇ ಜೀವ ಸಂಕುಲವು ಇಲ್ಲಿಂದ ತಪ್ಪಿಸಿಕೊಳ್ಳಬಾರದು ಎನ್ನುವ ರೀತಿಯಲ್ಲಿ ಅವರಿದ್ದರು. ಆಹುತಿಯಾಗುವ ಮುನ್ನ ಬದುಕುವ ಆಸೆ. ಹೌದಪ್ಪ, ಯಾವುದೇ ಜೀವಿಗಾದರೂ ಸಹಜ. ಸರಿ ಸರಿ. ಬದುಕಬೇಕು ಅಂತ ನನ್ನನ್ನು ನನ್ನ ತಾಯಿ ಸುತ್ತಿಕೊಂಡು. ನಮ್ಮಲ್ಲಿ ಒಂದು ಕ್ರಮ ಉಂಟು. ಗಂಡ ಹೆಂಡತಿ ಹಾವಾದರೆ ತಲೆಗೆ ತಲೆ ಎಣೆಯಾಗಿ ಬಾಲಕ್ಕೆ ಬಾಲ ಎಣೆಯಾಗಿ ಸುತ್ತಲ್ಪಡ್ತದೆ. ತಾಯಿ ಮಗುವಾದರೆ ತಾಯಿಯ ತಲೆ ಇದ್ದಲ್ಲಿ ಮಗುವಿನ ಬಾಲ ಸುತ್ತಲ್ಪಡ್ತದೆ ವಿಮುಖವಾಗಿ. ಹೌದು. ಹಾಗೆ ಸುತ್ತಿಕೊಂಡು ನನ್ನ ತಾಯಿ ಹಾರಿದ್ರು. ನೀ ಸಣ್ಣವನಿದ್ರು ಬೇಕು. ಹೌದು. ಹೇಗೆ ನಾವು ಕೃಷ್ಣನ ಕಣ್ಣಿಗೆ ಬಿದ್ದುವ ಗೊತ್ತಾಗಲಿಲ್ಲ.
ಅರ್ಜುನ ಹೊಡೆ ಹೊಡೆ ಅಂತ ಹೇಳಿ ಓಹೋ ಅರ್ಜುನ ಹೊಡೆದ. ಹ್ಞೂ. ನನ್ನ ತಾಯಿಯ ತಲೆ ತುಂಡಾಯಿತು, ನನ್ನ ಬಾಲವು ತುಂಡಾಯಿತು. ಹೇಗೋ ತಪ್ಪಿಸಿಕೊಳ್ಳಬೇಕು ಅಂತ ಪ್ರಯತ್ನ ಪಟ್ಟೆ ಅಲ್ಲಿಂದ. ಹಾಂ. ತಾಯಿಯನ್ನು ಉಳಿಸಿಕೊಳ್ಳುವುದಕ್ಕೆ ನನಗಾಗಲಿಲ್ಲ. ನನ್ನನ್ನು ಉಳಿಸಿ ನನ್ನ ತಾಯಿ ಸತ್ತು. ಅರ್ಜುನ ಓ ಅರ್ಜುನ ಅರ್ಜುನ ಬಿಡಲಾರೆ ಬಿಡಲಾರೆ ಶಪಥ ಮಾಡಿದೆ ಕರ್ಣ. ನಾನು ನೀನು ಹೌದು ಹಾಗಿದ್ರೆ ತೀರಾ ಸಣ್ಣವಲ್ಲ ಆ ಸಮಯದಲ್ಲಿ. ಎಷ್ಟು ಸಣ್ಣ ಹಾವಿಗಾದರೂ ದ್ವೇಷ ಸಹಜ ಅಂತ ಜಾತಿ ನಾಗಕ್ಕೆ. ಹಾಂ 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 ಹಾಂ. ಈಗ ನೀನು ಜಾತಿಯವ ಅಂತ ಹೇಳಲಿಕ್ಕೆ ಮತ್ತೊಂದು ಉದಾಹರಣೆ. ನೀನು ಪುನಃ ಅದನ್ನು ಕೇಳಬೇಡ, ಅದು ನಾಗ ಜಾತಿಗೋ ಜಾತಿ ನಾಗಕ್ಕೋ ಅಂತ. ಆ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಕಾಯ್ತಾ ಇದ್ದೆ ಕಾಯ್ತಾ ಇದ್ದೆ. ಹೌದೇ. ನಾನು ಅಲ್ಲಿಂದ ಹೇಗೆ ತಪ್ಪಿಸಿಕೊಂಡಿದ್ದೇನೆ ಅಂತ ನನಗೆ ಗೊತ್ತಿಲ್ಲ ಅಂತ ಬದುಕಿದ್ದೇನೆ ನಾನು. ಹ್ಞೂ. ಕಾದೆ ಹುಡುಕುತ್ತಾ ಹೋದೆ ಅರ್ಜುನ. ನಾನು ಇಂದ್ರಪ್ರಸ್ಥಕ್ಕೆ ಹೋದೆ. ಹೋ. ಆಗ ಹೇಳಿದರು ಹಸ್ತಿನಾವತಿಗೆ ಹೋಗಿದ್ದಾರೆ ಅಂತ. ಹೋ. ಗೊತ್ತಾಯಿತು ನನಗೆ. ಹಸ್ತಿನಾವತಿಗೆ ಹೋದೆ. ಹ್ಞೂ. ಆಗ ಅಲ್ಲಿ ಗೊತ್ತಾಯಿತು ಅವರು ವನವಾಸಕ್ಕೆ ಹೋಗಿದ್ದಾರೆ ಅಂತ. ಹ್ಞೂ. ಕಾಡಿಗೆ ಹೋದೆ. ಹಾಂ. ಕಾಡಿನಲ್ಲಿ ಎಲ್ಲಿ ಹುಡುಕಿದ್ರು ಅರ್ಜುನ ಇಲ್ಲ. ಹಾಂ. ಅವರು ಸ್ವರ್ಗಕ್ಕೆ ಹೋಗಿದ್ದ. ಹಾಂ ಹಾಂ. ನಿನಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಕಾಣ್ತದೆ. ಇಲ್ಲ, ನನಗೆ ಬಾಲ ಇಲ್ಲ. ಹಾಂ, ಸ್ವರ್ಗಕ್ಕೆಲ್ಲ ಬಾಲ ಇದ್ದವರು ಮಾತ್ರ ಹೋಗೋದು. ಹೌದು, ಅಂಗವಿಕಲರಿಗೆ ಸ್ವರ್ಗಕ್ಕೆ ಪ್ರವೇಶ ಇಲ್ಲ. ಇಲ್ಲಲ್ಲ. ಇಲ್ಲ ಇಲ್ಲ. ಈ ಅಂಗವಿಕಲರ ಯಾವ ಕಾಲಕ್ಕೂ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಇಲ್ಲ. ಹೋಗುದೇ ಇಲ್ಲ. ಹೌದು ಹೌದು, ಅದು ಗೊತ್ತಿರಲಿಲ್ಲ ನನಗೆ. ಹೌದೌದು, ಅಲ್ಲ ನನಗೆ ಸರಿ ಸರಿಯಪ್ಪ, ಅಲ್ಲ ಒಂದು ಅನುಭವ ಆಯ್ತು ಹೇಳಿ. ಹೌದೌದು ಹೌದು. ಕಾದೆ ಕಾದು ಕಾದು ಕಾದು. ಸ್ವರ್ಗದಿಂದ ಬಂದಲ್ಲ ಅಮ್ಮ. ಸಿಕ್ಕಲಿಲ್ಲ ನನಗೆ. ಅವ ಯಾವಾಗ ಬರ್ತಾನೆ ಅಂತ ಆದರೂ ಕಾದೆ ನಾನು. ಅದು ನಿನ್ನ ಕೆಲಸ ಅಲ್ಲ ಆಗಬೇಕಾದ. ಹೌದೌದು. ಅಮ್ಮ ಯಾವಾಗ ಬರ್ತಾನೆ, ಬರುವಲ್ಲಿರೋ ನೀ ಕಾಯ್ಬೇಕಲ್ವ. ಕಾದೆ ಅಂತ ಕಾದೆ ಕಾದು 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 ಇಲ್ಲಿಯವರೆಗೆ ಕಾದೆ. ಇಲ್ಲಿಯವರೆಗೆ ಈಗ ಅರ್ಜುನ ಎಲ್ಲಿದ್ದಾನೆ ಅಂತಲೂ ಗೊತ್ತಾಗಲಿಲ್ಲ ನಿನಗೆ. ಗೊತ್ತಾಯ್ತು ರಣಕ್ಷೇತ್ರದಲ್ಲಿ ಇದ್ದಾನೆ ಅಂತ. ಹಾ ಹಾ. ಹಾಗೆ ಕುರುಕ್ಷೇತ್ರಕ್ಕೆ ಬಂದೆ. ಹಾ. ಹೇಗೆ ಕೊಲ್ಲುವುದು? ಕೊಲ್ಲಬೇಕಲ್ಲ. ಹೌದು. ಕೊಲ್ಲಬೇಕು ಅಂತಾದರೆ ನಾನು ಯಾರನ್ನಾದರೂ ಆಶ್ರಯ ಹೊಂದಲೇಬೇಕು. ಅದ್ಯಾಕೆ? ನನಗೆ ಹಾಗೆ ಕಚ್ಚುವುದಕ್ಕಾಗುವುದಿಲ್ಲ. ಹಾಂ ಹಾಂ. ನಮ್ಮ ಜಾತಿ ನಾಗರೆಲ್ಲ ಜಾತಿಯಲ್ಲೂ ಅದು ಉಂಟು. ನಾ ಜಾತಿ ನಾಗವೇ ಆಗಬೇಕು ಆಗಬೇಕು ಅಂತ ನೇರವಾಗಿ ಕಚ್ಚಿದರೆ ಸಾಯುವುದಿಲ್ಲ. ಮತ್ತೆ ಹೇಗೆ ಸಾಯ್ತದೆ? ಈಗ ನೇರವಾಗಿ ಕಚ್ಚಿದರೆ ಸಾಯ್ತದೆ ಅಂತಾದರೆ ಅವಳ ಆಹಾರವೇ ಅವುಗಳಿಗೆ ವಿಷ ಆಗುವುದಿಲ್ವ? ಹಾಂ ಹಾಂ ಹಾಂ. ಹೆಡೆ ಎತ್ತಿ ಪೂಸ್ಕರಿಸಿದರೆ ಮಾತ್ರ ಹಲ್ಲಿನ ಜೊತೆಯಲ್ಲಿ ವಿಷ ಬೀಳ್ತದೆ. ಅದೇ ಅದು ನಾವು ಮತ್ತೆ ಗೊತ್ತಿಲ್ಲ, ನೀ ಜಾತಿನಾಗ ಹೇಳಬೇಕು. ಹೌದು. ಹಾಗೆ ಒಟ್ಟು ಹಲ್ಲಿನಲ್ಲಿ ಜಗಿದ್ರೆ ಎಲ್ಲ ವಿಷ ಹೊರಗೆ ಬರುವುದಿಲ್ಲ. ಅದುವೇ ಸಾಯುವುದಿಲ್ಲ. ಎಂಥದ್ದು ಒಂದು ವಿಷದ ಪೊರೆ ಅನ್ನುವುದೆಲ್ಲ ಉಂಟು. ಹೌದು ಅಲ್ವಾ? ಅದು ಪೂಸ್ಕರಿಸಿದಾಗ ಬಾಯಿ ಬಿಡಲ್ಪಟ್ಟು ಹಲ್ಲಿಗೆ ಅದು ಇಳಿದು ಹಲ್ಲಿನ ಜೊತೆಯಲ್ಲಿ ಕಚ್ಚುವ ಇನ್ನೊಂದು ಪ್ರಾಣಿಯ ದೇಹವನ್ನು ಸೇರಿಸ್ತದೆ. ಆದ್ದರಿಂದಲೇ ಮೇಲೆ ಮೇಲೆ ಹಾವಿಗೆ ಕಚ್ಚಲಿಕ್ಕೂ ಆಗುದಿಲ್ಲ ಅಂತ ಒಂದು ನಂಬುಗೆ. ಹೌದಲ್ವೋ? ಗೊತ್ತಿಲ್ಲ ನನಗೆ. ಹೌದು ಅಲ್ಲ, ನಮಗೆ ಸರಿ ಅಲ್ಲ. ಒಂದು ಸಲ ವಿಷವನ್ನು ಮುಗಿಸಿಕೊಂಡಿತು ಅಂತಾದರೆ ಮತ್ತೆ ವಿಷ ಸಂಗ್ರಹ ಆಗಬೇಕಿದ್ರೆ ಕೆಲವು ದಿವಸ ಹೋಗಬೇಕು ಅಂತ. ಹೌದು. ಮತ್ತೆ ಹೆಚ್ಚು ಆಹಾರ ತಿಂದರು ಕಚ್ಚಿದವರಿಗೆ ಮತ್ತೆ ಸಾಯ್ಲಿಕ್ಕೆ ಆಗುದಿಲ್ಲ. ಅದ್ಯಾಕೆ? ಅದು ಜೀರ್ಣ ಆಗಲಿಕ್ಕೆ ವಿಷ ಮುಗಿದಿರ್ತದೆ. ಹಾಂ ಹಾಂ. ನಮಗೆ ಆಹಾರ ಜೀರ್ಣ ಆಗಲಿಕ್ಕೆ ಇರುವುದು ವಿಷ. ಫೂಸ್ ಕಲಿಸಬೇಕು, ನಾವು ಹೆಡೆ ಎತ್ತಬೇಕು. ನಾವು ಹೆಡೆ ಎತ್ತಬೇಕು, ನಮಗೆ ಆಧಾರವಾಗಿ ಬಾಳಬೇಕು. ಹಾಗಾಗಿ ನಮಗೆ ಫೂಸ್ ಕಲಿಸಲಿಕ್ಕಾಗುವುದಿಲ್ಲ. ನನ್ನ ಬಾಲ ತುಂಡಾಗಿದೆ. ಬಾಲ ತುಂಡಾಗಿದೆ. ಹಾಗಾಗಿ ಈಗ ನಾನು ಜಾತಿನಾಗ ಹೌದು ಅಂತ ಈಗ ನೀನು ಒಪ್ಪಬೇಕು ಅಂತ. ಯಾಕೆ? ಯಾಕಂದ್ರೆ ನೀನು ಪೂಜೆ ಸಲ್ಪಟ್ಟ ನಿನ್ನ ಶರಕ್ಕೆ ಬಂದು ಸೇರಿದವ. ಈಗ ಜಾತಿ ಇಲ್ಲದಿದ್ದಕ್ಕೆಲ್ಲ ಸೇರಲಿಕ್ಕೆ ಕೂಡಿತ. ನೀನು ಆಲೋಚನೆ ಮಾಡು. ಹಾಗಲ್ಲ, ದೇವರಿಗೆ ನೈವೇದ್ಯ ಮಾಡುವುದನ್ನು ಕ್ಷುದ್ರ ಜೀವಿಗಳು ದೃಷ್ಟಿ ಆಗುತ್ತದೆ. ಅಲ್ಲ, ದೃಷ್ಟಿ ಹಾಕದಾಗೆ ಇರುವುದಕ್ಕ ಚಂದನ ಮತ್ತೊಂದು ಪೂಜಿಸಲ್ಪಡುವುದೆಲ್ಲ ಒಳಗೆ ಬಾರದಾಗೆ ಇರುವುದದು. ಹಾಗೇ ಬಂದು ಈಗ ನಿಜವಾಗಿ ನೀನು ಆಗ ಬಿಟ್ಟ ಮೊದಲು ಬಿಟ್ಟ ಐದು ಬಾಣಕ್ಕೆ ಬಂದು ಸೇರಿದ್ದೇನೆ ನಾನು. ನಾನು ಈ ಶರಕ್ಕೆ ಸೇರಿದ್ದೆ ಯಾಕೆ? ಯಾಕೆ? ನನಗೆಲ್ಲದರಲ್ಲಿ ಒಳ್ಳೇದು ಕಂಡದ್ದು ಅದೇ. ಈ ಒಳ್ಳೇದು ಯಾವಾಗಲೂ ಒಳ್ಳೇದರಲ್ಲೇ ಸೇರೋದು.
ಕರ್ಣ. ನನ್ನನ್ನು ನೀನು ಇನ್ನೊಮ್ಮೆ ಪ್ರಯೋಗಿಸಿದೆ ಅಂತ ಆದ್ರೆ ಆದರೆ ಮತ್ತೆ ನನಗೂ ನಿನಗೂ ತುಂಬಾ ಜೊತೆ ಆಗ್ತದೆ. ಮತ್ತೆ ವಿಷಯದಲ್ಲಿ ಹೇಳುವುದು, ವಿಷಯದಲ್ಲಿ ನನ್ನನ್ನೇ ಆಯ್ದುಕೊಳ್ಳಿಕ್ಕೆ ಕಾರಣ ಹೊಂದಾಣಿಕೆ ಉಂಟು. ಹೌದೌದು, ನಿನಗೂ ಅರ್ಜುನ ಮೇಲೆ ವಿರೋಧ ಉಂಟು ಉಂಟು, ನನಗೂ ಅರ್ಜುನ ಮೇಲೆ ವಿರೋಧ. ನೀ ಹೇಳ್ತಿ, ನೀನು ಅಂಗರಾಜ. ಓ ಅಂಗರಾಜ? ಹಾ ಹೌದೌದು. ನಾನು ನಾಗರಾಜ. ನಾಗರಾಜ ಆಯ್ತಪ್ಪ ಹೇಳಿಕ ಸಮಾಧಾನ. ನನಗೇನು ನನಗೇನು ನಾಗಗಳ ಭೂಮಿ ಬೇಡ. ಅಲ್ಲ, ನಾನು ತಕ್ಷಕನ ಮಗ ಅಲ್ವ? ತಕ್ಷಕನ ಮಗ ಹೌದು, ತಕ್ಷಕನ ಮಗ ಹೌದಾದ್ರೂ ಅಶ್ವಸೇನ ಅನ್ನುವುದಲ್ಲ ಹೇಳಿದ್ದು ನಾನು. ಇದೀಗ ಒಂದು ಆರಾಧ್ಯವಾದಂತಹ ನಾಗಗಳ ಹೆಸರಿನಲ್ಲಿ ಬರಲಿಲ್ಲಲ್ಲ ನಿನ್ನ ಹೆಸರು. ಯಾವುದು? ಅಶ್ವಸೇನ ಅನ್ನೋ. ಅಯ್ಯೋ, ನಾಗ ಅಂತ ಹೇಳಿದರೆ ಸಾಕು, ಅದಕ್ಕೆ ಹೆಸರು ವಿಶೇಷವಾಗಿ ಬೇಕು ಅಂತ ಇಲ್ಲ. ಅದು ಪೂಜಿಸಲ್ಪಡುವುದು ಅಷ್ಟೇ. ನಾಗ ಜಾತಿ ಆದರೆ ಸಾಕು, ಜಾತಿ ನಾಗ ಆದರೆ ಸಾಕು. ನೀನು ತಿಳಿಸಬೇಡ. ಹಾಗೆ ಈಗ ನಿನಗೆ ಮನಸ್ಸಿಗೆ ಸಮಾಧಾನ ಆಗುದಾದ್ರೆ ನೀನು ನಾಗರಾಜ ಅಂತಲೇ ಇಟ್ಟು. ನಾನು ನಾಗರಾಜ. ನಿನಗೂ ಅರ್ಜುನನ ಮೇಲೆ ದ್ವೇಷ ಉಂಟು? ಹೌದು. ಯಾಕೆ ದ್ವೇಷ ಉಂಟು? ಯಾಕೆ ದ್ವೇಷ ಅಂತ ಕೇಳಿದರೆ, ನಿನ್ನ ಮಗನನ್ನು ಕೊಂದಿದ್ದಾನೆ. ಆಗಲಿ, ಆ ಕಾರಣ ಒಂದೇ ಅಲ್ಲ, ಅದಕ್ಕಿಂತ ಮೊದಲೇ ನಾನು ಸಂಗ್ರಹಿಸಿದೆ. ಆಗಲಿ ಆಗಲಿ ಆಗಲಿ, ನನ್ನ ತಾಯಿಯನ್ನು ಕೊಂದಿದ್ದಾನೆ. ಹಾಂ, ಅರ್ಜುನ. ನೀನು ಮಗನನ್ನು ಕಳ್ಕೊಂಡ ತಂದೆ. ಹಾಂ, ನಾನು ತಾಯಿಯನ್ನು ಕಳ್ಕೊಂಡ ಮಗ. ಮಗ ಮಗ, ನಾವಿಬ್ಬರು ಜೋಳಾದೆವು ಈ ಕೃಷ್ಣಾರ್ಜುನರಿಂದ ಹೀಗೆ. ಈಗ ಕೃಷ್ಣಾರ್ಜುನರು ಬಂತಲ್ವ ಅದರಲ್ಲಿ, ಕೃಷ್ಣ ಒಟ್ಟಿಗೆ ಇದ್ದಾನಲ್ಲ. ಹಾಂ, ಸರಿ ಸರಿ. ಹಾಗಾಗಿ ನನ್ನನ್ನು ನೀನು ಮತ್ತೊಮ್ಮೆ ಪ್ರಯೋಗಿಸಿದೆ ಅಂತ ಆದರೆ ಕರ್ಣ, ಏನು ಅರ್ಜುನ ಸಾಯ್ತಾನೆ, ಕೌರವನ ಕುದುರೆ ಗೆಲ್ತದೆ. ಅಲ್ಲ, ಅರ್ಜುನ ಸಾಯ್ತಾನೆ ಅಂದರೆ ಹೇಗೆ, ತನ್ನಷ್ಟಕ್ಕೆ ಸಾಯ್ತಾನೆ ಅಂತಲ್ಲ. ಅಲ್ಲ, ನೀನು ಪ್ರಯೋಗಿಸಿದ್ರೆ ನಾನು ನೋಯಿಸ್ತೇನೆ. ಹಾಂ, ನಾನು ನೋಯಿಸಿದ್ರೆ ಅವ ಸಾಯ್ತಾನೆ. ಹ್ಞೂ, ಅಷ್ಟು ಪ್ರಖರವಾಗಿ ಅಷ್ಟು ತುಂಬ ಉಂಟು ವಿಷ. ಹ್ಞೂ, ತುಂಬ ದಿವಸ ಆಯಿತು ನಾನು ಆಹಾರ ತಗೊಳ್ಳದೆ, ಯಾರನ್ನು ಕಚ್ಚದೆ. ಅಂದರೆ ಸಂಗ್ರಹಿಸಿ ಇಟ್ಟುಕೊಂಡಿದ್ದೇನೆ ಅಂತ. ಹಾಗಾಗಿ ನನ್ನನ್ನು ಪ್ರಯೋಗಿಸಬೇಕು ಅಂತ ಕೇಳಿಕೊಳ್ತೇನೆ. ನೀನು ಆಗ ಒಂದು ಹೇಳಿದೆಯಲ್ವ, ಅನುಗ್ರಹ ಇದ್ದದ್ದು ಹೌದು ಅಂತ, ಆದರೆ ಪ್ರಯೋಗಿಸು ನಾನು ಇದ್ದೇನೆ ಅಂತ. ಅದು ಈ ದೇವತೆಗಳ ಕ್ರಮ ಇಲ್ಲ, ಗೊತ್ತಿಲ್ಲ. ನೀನೇನು ದೇವತೆಗಳು ತಪಸ್ಸು ಮಾಡಿ ದೇವತೆಗಳನ್ನು ಪ್ರತ್ಯಕ್ಷಗೊಳಿಸಿ ಅವನು ಕೇಳಿದಂತಹ ವರಕ್ಕೆ ಸರಿಯಾಗಿ ಅಭಯವನ್ನು ಅವರು ಕೊಡ್ತಾರೆ. ದೇವತೆಗಳಿಗೆ ಕೆಲಸ ಆಗಬೇಕು, ಅವರು ಎಷ್ಟು ಸಣ್ಣವೂ ಆಗ್ತಾರೆ ಅಂತ. ಅಗ್ನಿ ಈಗ ಬಂದು ಅರ್ಜುನಲ್ಲಿ ಕೇಳಲಿಲ್ಲ ಅಲ್ಲೋ? ಅಲ್ಲ, ನಿನ್ನ ಕಥೆಯಲ್ಲೇ ಉಂಟು, ನಾನು ನೆನಪಿಸಿದ್ದೇನೆ. ನಾನು ಹಾಗೆ ಈಗ ಅನುಗ್ರಹಿಸಬೇಕಾದ್ರೆ ಅನುಗ್ರಹಿಸ್ತೇನೆ, ಇದು ನನ್ನ ಕೆಲಸ ಆಗಬೇಕೀಗ. ಮತ್ತೆ ಸತ್ಯ ಹೇಳಬೇಕು, ಎಲ್ಲಿಯಾದರೂ ನೀನು ಆಗ ಪ್ರಯೋಗ ಮಾಡಿದ್ರಲ್ಲಿ ಅರ್ಜುನನ್ನು ನೋಯಿಸಿ ಅರ್ಜುನ ಸತ್ತಿದ್ರೆ ನಾನು ನಿನಗೆ ಹೇಳದೆ ಹೋಗ್ತಿದ್ದೆ, ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಅದ್ಯಾಕೆ ಪುಣ್ಯಾತ್ಮ ಬಂದು ಒಂದು ಕೃತಜ್ಞತೆ ಸಮರ್ಪಣೆ ಮಾಡಿ ಆದ್ರೂ ಹೋಗಬೇಡುವ ನೀನು? ಅದೆಲ್ಲ ಇಲ್ಲ ಅಂತ, ನಮಗೆ ದೇವಸ್ಥಾನ ನಮಗೆಲ್ಲ ಎಂಥದ್ದು, ನಮ್ಗೆ ಕೆಲಸ ಆದ್ರೆ ನಿಮ್ಮ ಕೆಲಸ ಆದ್ರೆ ಮತ್ತೆ ನೆನಪಿಲ್ಲ ನಿಮಗೆ. ಹಾಗಂತ ನಿನ್ನೇನು ಮಾಡುವುದಿಲ್ಲ, ನಿನ್ನ ಕುರಿತಾಗಿ ಯಾವತ್ತೂ ಅನುಕಂಪ ಉಂಟು. ಹೇಗೆ ಪ್ರಯೋಗಿಸ್ತೀಯ ಕರ್ಣ? ಹಾಗೋ ಅನುಮಾನ ಬಂತು ನಿನಗೆ ಇಷ್ಟು ಹೇಳಿದ ಮೇಲೆ. ಹೇಗೆ ಪ್ರಯೋಗಿಸ್ತೀಯೋ ಕರ್ಣ ಅಂತ. ಹೇಗೆ ಪ್ರಯೋಗಿಸ್ತೀಯ ಕರ್ಣ? ಎಲ್ಲ ಅಶ್ವಸೇನ ನಾಮಕವಾದಂತಹ ಜಾತಿ ನಾಗವೇ. ನೀನೆಷ್ಟೇ ಜಾತಿ ಹೇಳು, ಜಾತಿ ನಾಗವಾದ್ರೆ ಮಾತ್ರ ನಮಗೆ ಗ್ರಾಹ್ಯ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿದವನಿಗೆ ಕರ್ಣ ಅಂತ ಹೆಸರಲ್ಲ. ಸರಿ, ಯಾಕೆ ಪ್ರಪಂಚದಲ್ಲಿ ಜಾತಿಗೊಂದು ಮೌಲ್ಯ ಉಂಟು ಅನ್ನುವುದನ್ನು ಒಪ್ಪಿ ಬದುಕಿದವನೇ ಅಲ್ಲ ನಾನು. ಮತ್ತೆ ನೀ ಜಾತಿ ನಾಗ ಆದ್ರೇನು, ನಾಗಜಾತಿ ಆದ್ರೇನು, ಅದಲ್ಲ ನನ್ನ ಆಕ್ಷೇಪಕ್ಕೆ ಕಾರಣವಾದದ್ದು. ಮತ್ತೆ ಯಾವುದನ್ನು ನಾನು ಪ್ರತಿನಿತ್ಯವೂ ಆರಾಧಿಸುತ್ತ ನನ್ನ ಪರಮೋದ್ದೇಶದ ಸಾಕ್ಷಾತ್ಕಾರವನ್ನು ಒದಗಿಸಿಕೊಡಬಲ್ಲಂತಹ ಸಾಧನ ಅಂತ ಸಂಭ್ರಮಿಸಿದನೋ ಸಂತೋಷಿಸಿದನೋ ಅದರ ಯಶಸ್ಸೇ ನಷ್ಟವಾಗುವ ಹಾಗೆ ಮಾಡಿದೆಯಲ್ಲ ನೀನು. ಸ್ವತಂತ್ರವಾದಂತಹ ಒಂದು ಸಿದ್ಧ ಅಸ್ತ್ರಕ್ಕೆ ಸ್ವಾಭಾವಿಕವಾದಂತಹ ಒಂದು ಸ್ವ ಅಭಿಮಾನ ಉಂಟು, ಅದರ ಸ್ವ ಅಭಿಮಾನವೇ ಹಾಳಾಗುವಂತಹ ಒಂದು ಕೆಲಸವನ್ನು ನೀ ಮಾಡಿದೆ. ನಿನ್ನ ಉದ್ದೇಶ ಅದಲ್ಲ, ಆಗಿರ್ಲಿಕ್ಕಿಲ್ಲ ಅಥವಾ ಉಂಟೋ ನನಗೆ ಗೊತ್ತಿಲ್ಲ. ಪ್ರಬಲವಾದಂತಹ ಶರ ಅದು. ಸರಿ, ಇದನ್ನು ಗುರುತಿಸಿಯಲ್ಲೋ ನೀನು ಅದರಲ್ಲಿ ಸೇರಿದ್ದು, ಏಕಘಾತಿನಿಯಾದಂತಹ ಸಾಮರ್ಥ್ಯವನ್ನು ಹೊಂದಿದ್ದು.
ಯಾವನ ಮೇಲೆ ಪ್ರಯೋಗಿಸಿದ್ರವನ ಪ್ರಾಣಾಪಹರಣವನ್ನು ಮಾಡಬಲ್ಲಂತಹ ಶಕ್ತಿ ಆ ಶರಕ್ಕಿದೆ. ಅಂತಹ ಶರವನ್ನೇ ನೀನು ಆಶ್ರಯಿಸಿದೆ, ಅದನ್ನೇ ಸೇರಿಕೊಂಡು. ಹೌದು, ನೀ ಸೇರುವಲ್ಲಿ ಬಹುಶಃ ಉದ್ದೇಶ ಹೀಗಿದ್ದಿರಬೇಕು. ಅರ್ಜುನನ ಕುರಿತಾಗಿ ನಿನಗಿರಬಹುದಾದಂತಹ ತೀವ್ರವಾದಂತಹ ದ್ವೇಷ ಭಾವ, ಅವನ ಮರಣಕ್ಕೆ ತಾ ಕಾರಣನಾಗಬೇಕು. ನಿನ್ನಲ್ಲಿದ್ದಂತಹ ಒಂದು ಈ ನಿರ್ಣಯ, ನನ್ನ ಸಹಾಯಕಗಳ ಸಂಗ್ರಹದಲ್ಲಿ ಅತ್ಯುತ್ಕೃಷ್ಟವಾದದ್ದು ಯಾವುದು ಅನ್ನುವುದನ್ನು ನೋಡಿ ಪೂರ್ವ ಸಿದ್ಧವಾದಂತಹ ನಿರ್ಣಯದಂತೆ ಒಬ್ಬನನ್ನು ಬಲಿ ತೆಗೆದುಕೊಳ್ಳಬಲ್ಲಂತಹ ಸಾಮರ್ಥ್ಯವುಳ್ಳ ಶರವನ್ನೇ ನೀನು ಸೇರಿದೆ. ಯಾಕೆ ಮಿಕ್ಕುಳಿದ ಶರಗಳಲ್ಲಿ ಸೇರಿದ ಕೆಲಸ ಆಗ್ತದೋ ಇಲ್ಲೋ, ಆಗುತ್ತದೋ ಇಲ್ಲೋ ಅನುಮಾನ. ಇದಕ್ಕಾದ್ರೆ ಶರಕ್ಕೆ ಸ್ವಯಂ ಸಾಮರ್ಥ್ಯ ಉಂಟು, ಒಬ್ಬನನ್ನು ಕೊಲ್ತದೆ. ಇಷ್ಟು ಹೌದಾದ್ರೆ ಅದರಲ್ಲೇ ಸೇರಿಕೊಳ್ಳೋಣ, ನಿನಗೊಂದು ಆತ್ಮತೃಪ್ತಿ. ಓಹ್, ಅರ್ಜುನನನ್ನು ಕೊಂದಂತಹ ಬಾಣದಲ್ಲಿ ನೀನು ಸೇರಿದ್ದರಿಂದ ಆ ಬಾಣದ ಮೂಲಕವಾಗಿ ಅರ್ಜುನನ ವಧೆಯಾದರೂ ನಾನೇ ಅರ್ಜುನನನ್ನು ಕೊಂದಿದ್ದೇನೆ ಎನ್ನುವಂತಹ ಒಂದು ಸಮಾಧಾನವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಬಲವಾದದ್ದನ್ನು ಪ್ರಬಲರಾದವರನ್ನು ದುರ್ಬಲರಾದವರು ಪ್ರಪಂಚದಲ್ಲಿ ಆಶ್ರಯಿಸುವುದು ಅಸ್ವಾಭಾವಿಕವೇನೂ ಅಲ್ಲ. ನಾನು ಒಪ್ಪುತ್ತೇನೆ ಅದನ್ನು. ಯಾವನು ದಾತಾರನಿದ್ದಾನು, ಯಾವನು ಬಲವಂತನಿದ್ದಾನು, ಅವನನ್ನು ಮಿಕ್ಕುಳಿದವರು ದರಿದ್ರರಾದವರು ಅವಲಂಬಿಸಬೇಕು, ಅನುಸರಿಸಬೇಕು. ಆದರೆ ಅವಲಂಬಿಸುವಲ್ಲಿ ಒಂದು ಶಿಷ್ಟಾಚಾರ ಅನ್ನುವುದು ಬೇಡ. ನಿನಗೆ ನಾನು ಬೇರೆ ಶರ ತೋರಿಸ್ತಿದ್ದೆಲ್ಲ ಬಂದು ಕುಳಿತುಕೊಳ್ಳುವುದಾದ್ರೆ ನನ್ನಲ್ಲಿ ಒಂದು ಮಾತು ಕೇಳುತ್ತಿದ್ದೆ. ಯಾಕೆ ಸ್ವಯಂ ಸ್ವಾಭಿಮಾನವುಳ್ಳಂತಹ ಸಿದ್ಧವಾದಂತಹ ಒಂದು ಅಸ್ತ್ರದಲ್ಲಿ ಎಷ್ಟೇ ಸಾಮರ್ಥ್ಯವುಳ್ಳ ನೀನು ಸೇರಿದರೂ ಅದರದ್ದಾದಂತಹ ಸ್ವಾಭಿಮಾನ ಕೆರಳುತ್ತದೆ, ಆಗ ಏನಾಗುತ್ತದೆ, ಅದು ನಿಷ್ಪ್ರಯೋಜಕವಾಗಿ ಹೋಗ್ತದೆ. ಬ್ರಹ್ಮಾಸ್ತ್ರದಿಂದಲೇ ಒಬ್ಬನನ್ನು ಬಂಧಿಸು ನೀನು, ಆಮೇಲೆ ಹುರಿಯಗ್ಗ ತಕೊಂಡು ಕಟ್ಟು. ಬ್ರಹ್ಮಾಸ್ತ್ರ ತಾನಾಗಿಯೇ ಕಟ್ಟುಗಳನ್ನು ಕಳಚಿಕೊಳ್ಳುತ್ತದೆ. ಯಾಕೆ ಕಳಚಿಕೊಳ್ಳುತ್ತದೆ, ಅದರ ಅಭಿಮಾನ ಕೆರಳುತ್ತದೆ. ನನ್ನ ಘನತೆಯನ್ನು ಹಾಳು ಮಾಡಿದ, ಯಾಕೆ ಅದರ ಮೇಲೆ ವಿಶ್ವಾಸ ಇಲ್ಲದೇ ಇದ್ದಂತಹ ಒಂದು ಸ್ಥಿತಿಯನ್ನು ಅದು ಕಾಣಬೇಕಾಗುತ್ತದೆ. ಇಲ್ಲಿಯೂ ಆದದ್ದು ಅದೇ, ನೀನು ನಿನ್ನ ಕೆಲಸ ಆಗಬೇಕು ಅನ್ನುವಂತಹ ಉದ್ದೇಶದಿಂದಲೇ ಆದರೂ ನನ್ನಲ್ಲಿದ್ದಂತಹ ಅತ್ಯಪೂರ್ವವಾದಂತಹ ಒಂದು ಶರವನ್ನು ನಿಷ್ಪ್ರಯೋಜಕ ಮಾಡಿಬಿಟ್ಟ ಎಲ್ಲ ದ್ರೋಹಿ ನಿವಾಳಿ, ಮತ್ತೆ ಇನ್ನೊಮ್ಮೆ ನಿನ್ನನ್ನು ಪ್ರಯೋಗಿಸುವುದ, ಜನ್ಮಾಂತರದಲ್ಲಿಯೂ ನಿನ್ನನ್ನು ಪ್ರಯೋಗಿಸಲಿಕ್ಕಿಲ್ಲ, ನಡೆಯಲಿಲ್ಲ. ನಾನು ಸೇರಿದ್ದು ಹೌದು, ಸರ್ಪಮುಖಿ ಶರಕ್ಕೆ ನಾನು ಸೇರಿದವ, ನನಗಲ್ಲಿ ಸೇರುವ ಹಕ್ಕುಂಟು ಎನ್ನುವುದು ನಾನಲ್ಲಿ ಸೇರಿದಾಗಲೇ ನಿನಗೆ ಗೊತ್ತಾಗಿದೆ. ಅದೇ ಹಕ್ಕುಂಟು ಅಂತದ್ದು ಸರ್ಪಮುಖಿ ಬಾಣ ಅಲ್ವಾ? ಸರ್ಪಮುಖಿ 84 ಲಕ್ಷ ಜೀವರಾಶಿಗಳಲ್ಲಿ ಅಸ್ತ್ರಗಳು ಅಂತ ಇರುವುದು ಎರಡೇ, ಒಂದು ಗರುಡಾಸ್ತ್ರ ಮತ್ತೊಂದು ಸರ್ಪಾಸ್ತ್ರ. ನೀನು ಬೇರೆ ಯಾವುದಾದ್ರೂ ಅಸ್ತ್ರಗಳು ಶರಗಳು ಉಂಟು ಅಂತ ತಿಳಿದಿದ್ದೇನೆ. ಈಗ ಗೋವನ್ನು ಪೂಜಿಸ್ತೇವೆ ನಾವು, ಧನಾಸ್ತ್ರ ಅಂತ ಉಂಟು. ಒಮ್ಮೆ ಮಾಲೀಕನನ್ನು ಹಾರಿಸುವುದಕ್ಕಾಗಿ ಶ್ರೀರಾಮ ಮಾನವಾಸ್ತ್ರವನ್ನು ಬಿಟ್ಟಿದ್ದಾನೆ. ಅಂದ್ರೆ ಮನುಷ್ಯರ ಆಕೃತಿ ಅಂತ ಅರ್ಥ ಅಲ್ಲ ಅದಕ್ಕೆ, ಮಾನವಾಸ್ತ್ರ ಅಂತ ಉಂಟು. ಅಸ್ತ್ರಗಳು ಅಂತ ಇರುವುದು ಎರಡು, ಹೇಗೆ ಸರ್ಪಾಸ್ತ್ರ ಮತ್ತು ಗರುಡಾಸ್ತ್ರ. ಅಲ್ಲಲ್ಲ ಉಂಟಲ್ಲ, ಮಂತ್ರಾಸ್ತ್ರಗಳಲ್ಲಿ ಬೇರೆ ಬೇರೆ ಇಲ್ಲಿ ಜೀವಜಂತುಗಳದ್ದು ಉಂಟ. ಮಂತ್ರಾಸ್ತ್ರ ಎಷ್ಟು ಇರ್ಬೋದು, ವಾಯುವಾಸ್ತ್ರ ಇರ್ಬೋದು, ಫಲವಸ್ತ್ರಾಸ್ತ್ರ. ಅದೆಲ್ಲ ಜೀವ ಇಲ್ಲದಿದ್ದದ್ದು ಅಂತ ಯಾರು ಹೇಳಿದ್ ನಿನಗೆ? ಅಗ್ನಿ ಅಂದ್ರೆ ಜೀವ ಇಲ್ಲದಿದ್ದದ್ದ, ನಾನು ವಾಯು ಅಂದ್ರೆ ಜೀವ ಇಲ್ಲ, ವರುಣ ಅಂದ್ರೆ ಜೀವ ಇಲ್ಲ. 84 ಲಕ್ಷ ಜೀವರಾಶಿಗಳದ್ದು ಹೇಳ್ತಾ ಇರುವುದು ದೇವತೆಗಳದ್ದಲ್ಲ, ದೇವತೆಗಳದ್ದು ಇಂದ್ರಾಸ್ತ್ರ ಉಂಟು, ಎಷ್ಟೋ ನಾರಾಯಣಾಸ್ತ್ರ ಉಂಟು, 1000 ಉಂಟು, ನನಗದು ಬೇಡ. ಜೀವಜಂತುಗಳಲ್ಲಿ ಇರುವುದು ಎರಡೇ ಅಸ್ತ್ರ. ಯಾಕೆ? ಅವು ಪೂಜನೀಯ ಎನ್ನುವ ಕಾರಣಕ್ಕಾಗಿ. ಪೂಜನೀಯವಾದಂತಹ ಅಸ್ತ್ರಗಳಲ್ಲಿ ನಾವು ಸೇರಲ್ಪಡ್ತೇವೆ ಅಂತಂದ್ರೆ ನಮಗೂ ಅಷ್ಟೇ ಹಕ್ಕುಂಟು, ಅರ್ಹತೆ ಉಂಟು ಅಂತ ಅರ್ಥ. ನೀನು ನನ್ನನ್ನು ನಿವಾಳಿ ಅಂತ ಹೇಳ್ತಾರೆ. ಸರ್ಪಾಸ್ತ್ರ ಅಂದ್ರೆ ಏನು, ಗರುಡಾಸ್ತ್ರ ಅಂದ್ರೆ ಏನು? ನೀನು ಬ್ರಾಹ್ಮಣ ಸರ್ಪದ ಚಿತ್ರ ಇದ್ದ ಅಸ್ತ್ರಕ್ಕೆ ಸರ್ಪಾಸ್ತ್ರ ಅಂತ ಹೆಸರಲ್ಲ, ಗರುಡನ ಗರುಡನಂತೆ ಆಕಾರ ಕೆತ್ತಲ್ಪಟ್ಟದ್ದಕ್ಕೆ ಗರುಡಾಸ್ತ್ರ ಅಂತ ಹೆಸರು ಅಲ್ಲ. ಗರುಡನ ಅನುಗ್ರಹ ವಿಶೇಷವನ್ನು ಸಂಪಾದಿಸಬಹುದಾದಂತಹ ಮಂತ್ರದ ಮೂಲಕವಾಗಿ ಸಿದ್ಧಿಯಾಗಿ ಶರಕ್ಕೆ ಆಹ್ವಾನಿಸಿದ್ದಕ್ಕೆ ಗರುಡಾಸ್ತ್ರ ಅಂತ ಹೆಸರು, ಗರುಡ ಕಳಂಬ ಅಂತ ಹೆಸರು. ಸರ್ಪಾಸ್ತ್ರವನ್ನು ಸಿದ್ಧಗೊಳಿಸುವುದು ಅದೇ ತರನಾಗಿ ಒಂದು ಸಾಮಾನ್ಯವಾದಂತಹ ಮಾರ್ಗಣಕ್ಕಾದರೂ ಮಂತ್ರಸಿದ್ಧಿಯನ್ನು ಹೊಂದಿದಂತಹ ಒಬ್ಬಾತ ಧನುರ್ವೇದವನ್ನು ಕಲಿತವ ಅದಕ್ಕೆ ಸರ್ಪವನ್ನು ಆವಾಹಿಸುವುದು ಅದು ಸರ್ಪದ ಆಕೃತಿಯಿಂದ ಉಂಟು ಅನ್ನುವುದಕ್ಕಾಗಿ ಅಲ್ಲ. ಹಾಗಾಗಿ ಯಾವುದು ಅನುಗ್ರಹಿಸಬಲ್ಲ ಸಾಮರ್ಥ್ಯವೋ ಆರಾಧ್ಯವಾದಂತಹ ಸಾಮರ್ಥ್ಯವೋ ಅದನ್ನು ಮಂತ್ರದ ಮೂಲಕವಾಗಿ ಒಲಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ನಾನು ಅದನ್ನೇ ಹೇಳಿ, ಆರಾಧ್ಯವಾದದ್ದು ಯಾವುದು, ಆ ಆರಾಧ್ಯವಾದದ್ದಕ್ಕೆ ಯಾವುದಕ್ಕೆ ಯಾವುದು ಸೇರಲ್ಪಡ್ತದೆ, ಸೇರುವುದಕ್ಕೆ ಸಾಮರ್ಥ್ಯ ಉಂಟು, ಅದು ಆರಾಧ್ಯವಾದದ್ದೇ ಅಂದದ್ದು ನಾನು ನಿವಾಳಿ ಅಲ್ಲ ಅಂತಂದ. ಈಗ ಅದೇ ಹೌದಾದರೂ ನಿನಗೆ ಇದೇ ಶರಾಗಬೇಕಿತ್ತು. ಈಗ ಸರ್ಪಮುಖಿ ಬೇರೆ ಇತ್ತಲ್ಲ ನನ್ನಲ್ಲಿ, ಅದೀಗ ಸೇರಬಹುದಿತ್ತಲ್ಲ ಬಂದು, ಯಾಕೆ ಸೇರಲಿಲ್ಲ?
ಈಗ ನೀನು ಅದಕ್ಕೆ ಯಾಕೆ ಪೂಜೆ ಮಾಡಿದ್ರೆ, ಈಗ ಉಳಿದದಕ್ಕೆ ಪೂಜೆ ಮಾಡುವುದು ಅಲ್ಲ, ನಾನು ಯಾವುದಕ್ಕೆ ಪೂಜೆ, ನಿನ್ನ ಬಲದಿಂದ ಗೆಲ್ಲುವುದು ಹೌದಾದರೆ, ನಾನು ಅದೇ ಹೇಳಿದ್ದು ನಿನ್ನ ಬಲದಿಂದಲೇ ನೀ ಗೆಲ್ಲುವುದು ಹೌದಾದರೆ ನಿನಗೆ ಒಂದು ಸಾಮಾನ್ಯ ಶರವು ಸಾಕಾಗ್ತದೆ ಸೇರಿಕೊಳ್ಳಿಕ್ಕೆ. ನಿನಗೆ ಈ ಸರ್ಪಾಸ್ತ್ರಕ್ಕೆ ನಾನು ಪೂಜೆ ಮಾಡುವುದನ್ನು ನೀನು ಬೆಂಗಡೆಯಲ್ಲಿ ಕದ್ದು ನಿಂತು ನೋಡಿ, ಓ ಇದರಲ್ಲಿಯ ವಿಶೇಷ ಶಕ್ತಿ ಇರುವುದು ಅಂತ ಅದರಲ್ಲೇ ಕುಳಿತದ್ದು ಯಾಕೆ? ನೀನು ನಿನ್ನ ದೌರ್ಬಲ್ಯವನ್ನು ಒಪ್ಪಿಕೊಂಡಿದ್ದಂತಲೇ ಅರ್ಥ. ನಿನ್ನಿಂದಲೇ ಆಗುವುದಿಲ್ಲ, ನಿನ್ನಿಂದ ಕೊಲ್ಲಿಕ್ಕೆ ಆಗುವುದಿಲ್ಲ ಅರ್ಜುನನನ್ನು. ಅದಕ್ಕೆ ನನ್ನಲ್ಲಿ ಯಾವುದು ಬಲವಾದದ್ದು, ನಾನು ಯಾವುದರಲ್ಲಿ ಹೆಚ್ಚು ವಿಶ್ವಾಸ ಇರಿಸಿದ್ದೇನೆ, ನಾನು ಯಾವುದನ್ನು ಆರಾಧ್ಯವಾಗಿ ಕಂಡಿದ್ದೇನೆ, ಅದನ್ನೇ ನೀನು ಆಯ್ದುಕೊಂಡಿದ್ದು. ನಾನು ಅದು ಕೇಳಿದ್ದು, ನನ್ನ ಆರಾಧನೆಯು ಸುಳ್ಳಾಗುವ ಹಾಗೆ ಮಾಡಿದೆಯಲ್ಲ ನೀನು. ಪುಣ್ಯಾತ್ಮ ಯಾವುದು ಒಳ್ಳೆಯದುಂಟು, ಯಾವುದು ಆರಾಧಿಸಲ್ಪಡ್ತದೆ, ಎಲ್ಲಿ ಯಾವುದಕ್ಕೆ ಹೆಚ್ಚು ಮೌಲ್ಯ ಸಿಗ್ತದೆ, ನಾವು ಅಲ್ಲಿಗೆ ಸೇರುವ ಒಟ್ಟು ಸೇರ್ಲಿಕ್ಕಾಗ್ತದೆ. ಆದರೆ ಒಂದುಂಟು, ಆವಾಹನೆ ಮಾಡದೆ ಒಂದು ಪ್ರತೀಕದಲ್ಲೇ ಆದರೂ ಭಗವತ್ ಸನ್ನಿಧಾನ ಉಂಟಾಗುವುದಿಲ್ಲ. ಆರಾಧ್ಯ ಹೌದು ಅಂತಾದರೆ, ಅಲ್ಲದೆ ಬಂದು ತನ್ನಷ್ಟಕ್ಕೆ ಕರೆಯದೆ ಬಂದು ಸೇರ್ತದೆ ಅಂತಾರೆ, ಅದಕ್ಕೆ ಛಿದ್ರ ಕ್ಷುದ್ರ ಅಂತಲೇ ಹೆಸರು. ಅದನ್ನು ನಿವಾರಣೆ ಮಾಡಬೇಕು ಅಂತಲೇ ಇರುವುದು ಶಾಸ್ತ್ರದಲ್ಲಿ, ಅದಕ್ಕೆ ಪೂಜೆ ಮಾಡಬೇಕು ಅಂತಲ್ಲ. ನೀನು ಕ್ಷುದ್ರ, ಅದೇ ನಾನು ನಿವಾಳಿ, ಕರೆಯದೇ ಬಂದು ಸೇರಿಕೊಂಡಿದ್ದು ಜಾತಿ ನಾಗ ಅಂತ ಹೇಳಿಕೊಳ್ಳುತ್ತಿ, ಒಂದು ನಾಗಜಾತಿಯೂ ಮಾಡದಿದ್ದ ಕೆಲಸ ಮಾಡಿ, ನಾಗಜಾತಿ ಆದರೂ ಬಾ ಅಂತ ಕರೆಯದೆ ಬರುವುದಿಲ್ಲ, ನೀ ಕರೆಯದೇ ಬಂದು ಸೇರಿದ್ಯಲ್ಲ. ನಾಗಜಾತಿ ಜಾತಿ ನಾಗ ಕರೆಯದೆ ಬರ್ತದೆ, ಅಶುದ್ಧ ಆದರೆ ಬರ್ತದೆ, ಅದಿರ್ಬಹುದು. ಅದು ಆಗ ಇವನಿಗೆ ತಲೆಗೆ ಹೋಗ್ತದೆ, ಓ ಅಶುದ್ಧ ಆಗಿದೆ ಇಲ್ಲಿ, ಎಂಥದೋ ಬೇಕಾಗ್ತದೆ. ಇಲ್ಲಿ ಅಪ್ಪ ನೀ ಹೇಳಿದ್ದನ್ನೇ ಒಪ್ಪಿಕೊಳ್ಳು. ಅದಾದ್ರೂ ಒಂದು ವಿಧದ ಆಹ್ವಾನವೇ ಅಲ್ವೋ ಅಪ್ರಚೋದಿತವಾದ ಆಹ್ವಾನ ಅಂತ ಅದಕ್ಕೆ ಹೆಸರು, ನೇರ ಆಹ್ವಾನ ಅಲ್ಲ. ಅದಕ್ಕೆ ಹೇಳಿದ್ದಲ್ವೋ, ನೀನು ಕರೆದು ನಾನು ಬಂದದ್ದಲ್ಲ ಅಲ್ಲ, ನಾನು ನನ್ನ ಉದ್ದೇಶ ಈಡೇರಿಸಿಕೊಳ್ಳುವುದಕ್ಕಾಗಿಯೇ ನಿನ್ನ ಶರದಲ್ಲಿ ಸೇರಿದ್ದು, ಮತ್ತೆ ನೀನು ನನ್ನನ್ನು ತಿರಸ್ಕರಿಸ್ತೀನಿ ಅಂತ ನಾನು ಕಲ್ಪನೆ ಇರಲಿಲ್ಲ ನನಗೆ. ಯಾಕೆ ಗೊತ್ತಾ, ನೀನು ಬ್ರಾಹ್ಮಣರಿಗೆ ಗೌರವ ಕೊಡುವುದಿಲ್ವ? ಹೌದು, ಬ್ರಾಹ್ಮಣರನ್ನು ಬಿಟ್ಟರೆ ಈ ಮಣ್ಣಿನ ಬ್ರಾಹ್ಮಣ ಯಾರು ಗೊತ್ತುಂಟ ನಿನಗೆ? ಯಾರು? ಜಾತಿ ನಾಗಗಳು. ಹಾಂ ಹಾಂ ಹಾಂ. ಬ್ರಾಹ್ಮಣನನ್ನು ನಾಗವನ್ನು ಇದುರು ಹಾಕಿದವು ಇದುವರೆಗೆ ಬದುಕಲಿ. ಆದರೆ ಒಳ್ಳೇದಾಗಲಿ. ಹೌದಪ್ಪ, ಅಲ್ಲ ನೀ ಹೇಳಿದ್ದು ಸರಿಯೇ. ಯಾಕೆ ಅಲ್ಲ ಹೇಳ್ತೇನೆ ನಾನು, ಒಂದೇ ಕ್ರಮ ಬ್ರಾಹ್ಮಣರದ್ದು, ಅದರಲ್ಲಿ ವಿಶೇಷ ನಾಗವಿರುತ್ತೆ. ಯಾಕೆ ಗೊತ್ತಾ, ಬ್ರಾಹ್ಮಣರು ಸತ್ತರೆ ವಜ್ಜದ ಊಟ ಮಾಡಲಿಕ್ಕೆ ಮದುವೆ ಆದವರು ಆಗ್ತದೆ, ಆದರೆ ನಾಗ ಸತ್ತರೆ ಬ್ರಹ್ಮಚಾರಿ ಬೆಳೆ ಆಗಬೇಕು ಅಂತ ನೀ ಆಲೋಚನೆ ಮಾಡ. ಅಲ್ಲ ನಾನೇ ಯಾಕೆ ಅದಕ್ಕೆ ಆಲೋಚನೆ ಮಾಡುವುದು ಅಂದರೆ, ನಾನೇನು ಈಗ ನಾಗನನ್ನು ಕೊಲ್ಲು ಇಲ್ಲ ಹಾಗೆ ಹೇಳಿದ, ನನಗೆ ಸರ್ಪದೋಷ ಉಂಟು ಅಂತ ಯಾವ ಜೋಯಿಸರು ಹೇಳಲಿಲ್ಲ. ದಿನ ಒಂದಕ್ಕೆ 1,000 ಬ್ರಾಹ್ಮಣರಿಗೆ ದಾನ ಮಾಡುವ ನೀನು, ಮನಃಪೂರ್ವಕವಾಗಿ ಬ್ರಾಹ್ಮಣರಿಗೆ ಗೌರವ ಕೊಡುವ ನೀನು, ನಾನು ಮತ್ತು ಬ್ರಾಹ್ಮಣನನ್ನು ಹೋಲಿಕೆ ಮಾಡಿ ಮಾತಾಡಿದ್ಯಾಕೆ ನಿನಗೆ ಅರ್ಥ ಆಗಲಿ ಅಂತ. ನಿವಾಳಿ ಎನ್ನುವ ಶಬ್ದ ನನ್ನ ಆತ್ಮಾಭಿಮಾನಕ್ಕೆ ಎಷ್ಟು ಪೆಟ್ಟು ಕೊಟ್ಟಿದೆ. ಉಂಟಾ ಅದು, ಉಂಟಾ ನಿನ್ನಲ್ಲಿ ಅದು? ನಿನಗೊಂದು ಉಪಮಾಲಂಕಾರ ಹೇಳಿಬಿಡ್ತೇನೆ. ಆಯ್ತು ಹೇಳು 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 ಹೇಳು, ನೀನು ಹೇಳು ನೀನು ಹೇಳು. ನೀನು ಗೆಲ್ಲುವ ಕುದುರೆ. ಹಾಂ, ಗೆಲ್ಲುವ ಕುದುರೆ ನೀ. ಹ್ಞೂ. ಸುಳ್ಳ ಸತ್ಯವ ವಿಷಯ ಅಲ್ಲ. ಹಾಂ ಹಾಂ. ಕದುರು ವಿನತೆಯಲ್ಲಿ ಪಂಥವೇ ಹೋಗಿದೆ. ಹಾಂ ಹಾಂ, ಹಳೆಯ ಕಥೆ. ಹೌದು. ಉಚೇಶವಸುವಿನ ಬಾಲ ಕಪ್ಪಗುಂಟು ಅಂತ ಕದುರು. ಹ್ಞೂ. ಇಲ್ಲ ಇಡೀ ಶರೀರ ಬೆಳ್ಳಗೆ ಉಂಟು ಅಂತ ವಿನತೆ. ಹ್ಞೂ. ಕದುವಿನ ಮಕ್ಕಳಾದಂತಹ ನಾವು ಸಹಕಾರಿಯಾಗಿ ನಿಲ್ಲಬೇಕಾಯ್ತು ಆ ಹೊತ್ತಿನಲ್ಲಿ. ಕೌರವನೆನ್ನುವ ಕದುರುವಿಗೆ, ಉಚ್ಚೈಸವಸು ಎನ್ನುವ ಕುದುರೆಯಾದ ನೀ, ಅರ್ಜುನ ಎನ್ನುವ ವಿನತೆಯನ್ನು ಸೋಲಿಸುವುದಕ್ಕೆ ನಿನ್ನ ಬಾಣವೆನ್ನುವ ಬಾಲಕ್ಕೀಗ ನಾವು ಸುತ್ತಿಕೊಂಡ್ರೆ ಕೌರವ ಗೆಲ್ಲುತ್ತಾನೆ ಅಂತ. ಕದುರು ಗೆಲ್ತಾಳೆ, ಅರ್ಥಾತ್ ಕೌರವ ಗೆಲ್ತಾನೆ. ಕಥೆ ಒಳ್ಳೇದುಂಟು. ಏನು ಆದರೆ ಏನು ಮಾಡುವ ಹೇಳು, ಪರಿಣಾಮ ಗೊತ್ತಿದ್ದ ಮೇಲೆ ಈ ಕಥೆಯಂತೆ ಅನುಸರಿಸಲಿಕ್ಕೆ ಕಷ್ಟ ಆಗುವುದು. ಹಾಂ, ಇಷ್ಟು ಮಾಡಿದ ನಾಗಗಳಿಗೆ ಅಮೃತ ಸಿಕ್ಕಿತಾ ಕೊನೆಗಾದರೂ? ಇಲ್ಲ, ಅದಕ್ಕೆ ಒಂದೊಂದು ನಾಲಿಗೆ ಎರಡು ನಾಲಿಗೆ ನಾನು. ಇದು ಇರಲಿ, ಇಷ್ಟು ಮಾಡಿದ ನಾಗಗಳಿಗೆ ಕೊನೆಗಾದರೂ ಅಮೃತ ಸಿಕ್ಕಿತಾ? ಇಲ್ಲಲ್ಲ, ನಾಲಿಗೆ ಸೀಳಿಸಿಕೊಂಡದ್ದೇ ಅಲ್ಲೋ. ಅಯ್ಯೋ, ಅದು ಏನು ಬಂದರೂ ನಮಗಲ್ಲೋ, ನಿಮಗಲ್ಲ. ನಾನೊಂದೇ ಹೇಳೋ, ನೀನು ಅಮೃತ ಸಿಗ್ತದೆ ಅಂತ ಬಂದು ನಮ್ಮನ್ನು ನೆಕ್ಕುವುದಕ್ಕೆ ತೊಡಗಿದ್ರೆ ನಿನ್ನ ನಾಲಿಗೆ ಸೀಳಾದೀತೆ ಹೊರತು ಈ ಅಮೃತ ಕುಂಭದಿಂದ ನಿನಗೆ ಅಮೃತ ಸಿಗಲಿಕ್ಕಿಲ್ಲ. ನನಗಲ್ಲ, ಕೌರವನಿಗೆ ಸಿಗಬೇಕಾಗಿ. ಅಮೃತ ಕೌರವನನ್ನು ಹಾಗೆ ಗೆಲ್ಲಿಸುವಂತಹ ಉದ್ದೇಶವೇ ಅಲ್ಲ. ಅರ್ಜುನ ಸತ್ರ ನನಗೆ ಅಮೃತ ಕುಡಿದ ಹಾಗೆ. ಅದು ಹೌದಲ್ಲ, ಅದಕ್ಕೆ ನೀನೇ ಆಗಬೇಕು. ನಿನಗೆ ಸಮಯ ಉಂಟು ಅಂತ ಆದರೆ ಇವತ್ತು ಸಂಜೆಯವರೆಗೆ ಇಲ್ಲೇ ನಿಂತುಕೋ. ಕರ್ಣಾರ್ಜುನರಲ್ಲಿ ಯಾರಾದರೂ ಒಬ್ಬರು ಸಾಯದೆ ನಾವು ಮುಗಿಸುವುದಿಲ್ಲ ಇದನ್ನು. ನೀನು ಹೆದರು ಬೇಡ, ನೀನು ಹೆದರು ಬೇಡ. ನಾನು ನಿನಗೊಂದು ಆಶ್ವಾಸನೆ ಕೊಡ್ತೇನೆ. ಆಶ್ವಾಸನ ಆಶ್ವಾಸನೆ ಹೌದು ಕರ್ಣನಿಗೆ. ಹಾಂ, ಯಾಕೆ
ನೀನು ಕರ್ಣ, ನಾವು ಮೈಯೆಲ್ಲ ಕರ್ಣ ಇದ್ದವರಲ್ವಾ. ನಮಗೆ ಮೈಯೇ ಕಿವಿ ಅಥವಾ ಭೂಮಿಯೇ ಕಿವಿ, ಇನ್ನೊಂದು ಅರ್ಥದ ಗೋ ಕರ್ಣ. ನೀವು ಒಂದು ಸಣ್ಣ ಅಂಜಿಕೆ ಉಂಟು, ನೀನು ಮಾತು ಕೇಳುವ ಗೊತ್ತಾಗ್ತದೆ. ಹೌದಲ್ಲ? ಹೌದೌದು. ಅರ್ಜುನನು ನಾನು ಪ್ರಯೋಗಿಸಿ ನಾನು ಕಚ್ಚಿ ಅವ ಸತ್ತ ಕೂಡಲೇ ಇಡೀ ಲೋಕದಲ್ಲಿ ಪ್ರಚಾರ ಆಗ್ತದೆ, ಕೊಂದದ್ದು ಕರ್ಣ ಅಲ್ಲ ಅಶ್ವಸೇನ. ಹೀಗಂತ ಒಂದು ಪ್ರಚಾರ ಆಗ್ತದೆ ಎನ್ನುವ ಹೆದರಿಕೆ ನಿನಗಿದ್ದರೆ ನಾನು ಅವನನ್ನು ಕಚ್ಚಿದ ತಕ್ಷಣ ನೀನೊಂದು ಗರುಡಾಸ್ತ್ರವನ್ನು ಪ್ರಯೋಗಿಸಿ ನನ್ನನ್ನು ಕೊಲ್ಲು. ನಾನು ಪ್ರಾಣತ್ಯಾಗಕ್ಕೆ ಸಿದ್ಧನಾಗಿದ್ದೇನೆ, ಯಾಕಂದ್ರೆ ನೀನು ಮತ್ತೆ ಹೇಳಿಕೊಳ್ಳುವುದಕ್ಕೆ ಯಾರಿಲ್ಲ. ನೋಡು, ಕೊಂದದ್ದು ಅವ ಅಂತ ಇವ ಅಂತ ಹೇಳಲಿಕ್ಕಿಲ್ಲ, ನೀನೇ ಕೊಂದಂತ. ನನ್ನನ್ನು ಕೊಂದ ನಾಗ ಕೊಂದ ದೋಷ ನಿನಗೆ ಯಾವ ಕಾಲಕ್ಕೂ ಬಾರದ ಹಾಗೆ ನಾನು ಆಶ್ವಾಸನೆ ಕೊಡ್ತೇನೆ. ಏ ಪುಣ್ಯಾತ್ಮ, ನಿನ್ನನ್ನು ಯಾವಾಗಲೋ ಕೊಂದ ಆಗುತ್ತಿತ್ತು, ನಾನು ಕೊಲ್ಲದೆ ಉಳಿದದ್ದು ಯಾಕೆ ಗೊತ್ತುಂಟ? ಅಪಪ್ರಚಾರ ಆಗುದು ಬೇಡ ಅನ್ನೋ ಒಂದೇ ಕಾರಣಕ್ಕೆ ಮಾತ್ರ. ಅರ್ಜುನನನ್ನು ಕೊಂದ ಮೇಲೆ ನಿನ್ನನ್ನು ಕೊಲ್ಲಬೇಕು ಅಲ್ಲ, ಪ್ರಯೋಗಿಸಿದರೆ ನೀನು ಕೊಂದರೆ ಆಮೇಲೆ ನಿನ್ನನ್ನು ಕೊಲ್ಲಬೇಕಾದ ಅವಶ್ಯಕತೆ ಇಲ್ಲ. ಪ್ರಪಂಚದಲ್ಲಿ ನಿನ್ನ ಮೂಲಕವಾಗಿಯೇ ನನಗೆ ಗೆಲುವು ಬಂದಿದೆ ಅನ್ನುವುದು ನಿನ್ನನ್ನು ಕೊಂದ್ರೂ ಕೊಲ್ಲದಿದ್ರು ಹೇಗಿದ್ರೂ ಸುದ್ದಿ ಆಗುತ್ತದೆ ಅಥವಾ ಅದೇ ಸಿದ್ಧಿ ಆಗುತ್ತದೆ. ಕೇವಲ ನಿನ್ನ ಕಾರಣದಿಂದ ವಿರೋಧಿಯನ್ನು ಕೊಲ್ಲುವುದಿಲ್ಲ ಅನ್ನುವುದಲ್ಲ ನನ್ನ ಉದ್ದೇಶ. ಯಾವುದು ನಾನು ಬಹಳ ವಿಶ್ವಾಸವಿರಿಸಿದ್ದಂತಹ ಒಂದು ಶರವಾಗಿತ್ತು, ಅದರ ಸಾನ್ನಿಧ್ಯವೇ ಹಾಳಾಗುವ ಹಾಗೆ ನನ್ನಲ್ಲಿ ಕೇಳದೆ ಹೋಗಿ ಹೋಗಿ ಮನೆಗೆ ಬಂದು ಒಬ್ಬಾತ ಕೆಟ್ಟದನ್ನೇ ಮಾಡಿದ. ಹೋಗಿ ಹೋಗಿ ನೀವು ಅಲ್ಲಿಯೋ ಕಲ್ಮಶ ಮಾಡುದು ದೇವರ ಕೋಣೆಯಲ್ಲಿಯೋ ಕೇಳಿದ್ಯಾಕೆ? ಈಗ ಬಾಕಿದ್ದ ಕೋಣೆಯಲ್ಲಿ ಮಾಡಬಹುದು ಅಂತ ಅದರ ಅರ್ಥ ಅಲ್ಲ. ಮಾಡುವುದಾದರೂ ಕಲ್ಮಶ ಮಾಡುವುದಾದ್ರೆ ಹೊರಗೆ ಮಾಡಬೇಡುವ. ನಾವು ಆರಾಧಿಸುವಂತಹ ನಮ್ಮ ಗರ್ಭಗೃಹ ಅದರಲ್ಲಿಯೋ ಮಾಡುವುದು ಅಂದ್ರೆ ಅದು ಎಲ್ಲರಿಗೂ ಆರಾಧ್ಯ ಅನ್ನುವಂತಹ ಭಾವದಿಂದ ಆ ಅರ್ಥದಿಂದ ಕೇಳಿದ್ ನಾನು. ನೀನು ಕೆಡಿಸುವುದಿಗೆ ಯಾವ ಶರದಲ್ಲಿ ಸೇರಿದ್ರು ಕೆಡುತ್ತದೆ. ಹೋಗಿ ಹೋಗಿ ಒಬ್ಬನನ್ನು ಕೊಲ್ಲಬಲ್ಲಂತಹ ಸಾಮರ್ಥ್ಯವುಳ್ಳ ಶರದ ಸಾನ್ನಿಧ್ಯವೇ ಹಾಳಾಗುವಾಗ ಅದನ್ನು ಸೇರಿ ಹಾಳು ಮಾಡಿದೆಯಲ್ಲ. ಈ ಕಾರಣಕ್ಕಾಗಿ ನಿನ್ನನ್ನು ಇನ್ನೊಮ್ಮೆ ನಾನು ಪ್ರಯೋಗಿಸುವುದಕ್ಕೆ, ನಾನು ಕೇಳದೆ ಸೇರುವುದಕ್ಕೆ ಒಂದೇ ಕಾರಣ ಆಶ್ರಯಹೀನಾಗುವಂತ ಶಾಪ ಸಿಕ್ಕಿದೆ ನನಗೆ. ನಾನು ಕೇಳಿದ್ರೆ ನೀನು ಬಿಡುವುದಿಲ್ಲ ನನಗೆ ಸರಿ. ಇದು ಯಾರು ಶಾಪ ಕೊಟ್ಟದ್ದು ನಿನಗೆ? ಹೌದಾ? ಹೌದು. ಹಾಗಿದ್ರೆ ಅವನ ನಾಲಗೆ ಗಟ್ಟಿ. ಏನು ಈಗ ಸಿಗ್ಲಿಲ್ಲ ಅಕ್ಕ ನಿನಗೆ ಆಶ್ರಯ? ಅಲ್ಲ, ನಾನು ಹೇಳದೇ ಸೇರಿದ್ದೆ ಅದಕ್ಕೆ ಅಂತ. ಅಲ್ಲ, ಅದೇ ಆಗಲಿ, ಈಗ ನೀನು ನಿನ್ನ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕೆ ಕಾರಣ ಏನೇ ಕೊಡು, ಈಗ ಆಶ್ರಯಹೀನಾಗುವಂತ ನನಗೆ ಶಾಪ ಉಂಟು ನನಗೆ ಗೊತ್ತಿಲ್ವೋ? ಹೌದು. ಮತ್ತೆ ಬಂದದ್ಯಾಕೆ? ಅಲ್ಲ, ನೀನಲ್ಲಿ ಹೇಳದೆ ಸೇರಿದ್ದಲ್ವ ನಾನು? ಅಲ್ಲ, ಹೌದಪ್ಪ, ಈಗ ಮತ್ತೆ ಬಂದದ್ಯಾಕೆ? ಆಶ್ರಯಹೀನಾಗುವ ಅನ್ನುವ ಶಾಪ ನಿನಗೆ ನೆನಪುಂಟು ಅಂತ ಆದ್ರೆ ಮತ್ತೆ ಕೇಳಿದ್ರೆ ಆಶ್ರಯ ಸಿಕ್ಕುವುದಿಲ್ಲ ಅನ್ನುವುದು ಗೊತ್ತಿದ ಮೇಲೆ ಬಂದದ್ಯಾಕೆ? ಅದಕ್ಕೆ ಕಾರಣ ನನ್ನನ್ನು ಕೆಟ್ಟವ ಅಂತ. ಅದಕ್ಕೆ ಕಾರಣ ನೀನು ಯಾವುದು ಒಂದರಲ್ಲಿ ಸಾಫಲ್ಯವನ್ನು ಪಡಿಲೇ ಇಲ್ಲ. ಯಾರು, ನಾನು? ಹೌದು. ಎಲ್ಲ ಈಗ ನಿನಗೂ ನನಗೂ ಹೋಲಿಗೆ ಯಾಕೆ ಪುಣ್ಯಾತ್ಮ? ಅಯ್ಯೋ, ಈಗ ನಾವು ಅರ್ಜುನ ಕೊಲ್ಲಬೇಕಲ್ಲ, ಸಾಯ್ಬೇಕಲ್ಲ. ಅಲ್ಲ, ಸಾಯ್ಬೇಕಲ್ಲ ಅಂದ್ರೆ ಏನಿಗೆ? ನಾನು ನಿನ್ನ ಹತ್ರ ಕಾಲಿಡಿದು ಕೇಳಿಕೊಂಡೆ, ಈಗ ಅರ್ಜುನನ್ನು ಕೊಲ್ತೇನೆ ಅಂತ ಹೇಳಿ ಆಗಿದೆ, ಏನಾದರೂ ಮಾಡ ಶ್ವಾಸನೆ? ಇಲ್ಲ ಇಲ್ಲ, ನೀನು ಕೇಳುವುದಿಲ್ಲ. ನಿನಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವುದಕ್ಕೆ ನನ್ನ ಹತ್ರ ಬಂದು ಕೇಳ್ತಾ ಇದೀಗ ನಮಗೆ ಕೊಲ್ಲಬೇಕಲ್ಲ ಹೇಳ್ತೀಯಲ್ಲ, ಈಗ ನನ್ನನ್ನು ನೀನು ದುರ್ಬಲ ಅಂತ ಮಾಡುದು ಕೇಳಿದ್ಯಾಕೆ? ನೀವು ಪುನಃ ಬಂದದ್ಯಾಕೆ? ಅಲ್ಲ, ಅದೇ ಕೇಳುದು, ಆಶ್ರಯಹೀನ ಅಂತ ನಿನಗೆ ಗೊತ್ತಿದೆ, ನೆನಪಿದೆ ಅಂತಂದ್ರೆ ಬಂದದ್ಯಾಕೆ? ಆಶ್ರಯ ಬಂದದ್ಯಾಕೆ ಅಂತ ನಾನು ಕಾರಣ ಹೇಳ್ಬೇಡುವ. ನಾನು ಕಾರಣ ಹೇಳಿದ್ರೆ ನಿನ್ನ ಪ್ರಶ್ನೆಗೆ ಉಳಿಯುವುದಿಲ್ಲ. ನೋಡು ನೋಡು, ನಿನ್ನ ಕಾರಣ ಅಲ್ಲ, ಮತ್ತೆ ಹೇಳುವ? ಅಲ್ಲ, ಹೇಳುವಾಗಲ್ಲ ಕಣ್ಣನ ಆ ಪ್ರಶ್ನೆಗೆ ಒಂದು ಉತ್ತರವಿಲ್ಲ ಅಂತ. ಹಾ, ನಿನ್ ಈಗ ನನಗೆ ಅರ್ಥ ಆಯ್ತು. ಕಾರಣ ಉಂಟು, ಉತ್ತರ ಉಂಟು ಅನ್ನುವುದಕ್ಕೆ ನೀ ಕೊಡುವುದಲ್ಲ. ಅಲ್ಲ, ಉತ್ತರ ಉಂಟು ಅಂತ, ಉತ್ತರ ಇಲ್ಲ ಅಂತ ಆಗಬಾರದು ಅನ್ನುವುದಕ್ಕೆ ಮಾತ್ರ ನೀ ಕೊಡುವುದು. ಅಲ್ಲ, ಉತ್ತರ ಇದ್ದು ಕೊಡದಿದ್ರೆ ಇಲ್ಲ ಅಂತಲೇ ಆಗುವುದು. ಅದಕ್ಕೆ ಉತ್ತರ ಕೊಡುವುದು? ಆಗಲಿ ಆಗಲಿ, ಏನು ಉತ್ತರ ಕಂಡುಕೊಂಡು? ಈಗ ಯಾವುದು ಒಂದರಲ್ಲಿ ಸಾಫಲ್ಯವನ್ನು ಪಡಲಿಲ್ಲ ನೀನು, ಎಲ್ಲ ಎರಡಂತರಲ್ಲಿ. ಹೌದಾ? ಹೌದೌದು. ನಿನಗೆ ತಂದೆ, ನೀನು ಅಮ್ಮನಿಗೆ ಹುಟ್ಟಿದವಲ್ವ? ಅಮ್ಮನಿಗೆ ಹುಟ್ಟುದು? ಅಲ್ಲ, ಅಮ್ಮನ ಹುಟ್ಟಿನಿಂದ ಹೊರಗೆ ಬಂದವಲ್ವ? ಹಾಗೆ ಅಲ್ವ ಕ್ರಮ? ಅಪ್ಪನೇ ಹುಟ್ಟಿಸಿದ್ದಲ್ವ ನಿನ್ನನ್ನು? ಇರ್ಬೇಕಲ್ಲ. ಆದರೆ ಲೋಕಕ್ಕೆ ಗೊತ್ತುಂಟ ನಿನ್ನ ಅಪ್ಪ ಅಮ್ಮ ಯಾರು ಅಂತ? ಗೊತ್ತಿದ್ದಿತ್ತಲ್ಲ, ಅಪ್ಪ ಅಮ್ಮನ ಹೊಟ್ಟೆಯಿಂದಲೇ ಬಂದದಂತ ಗೊತ್ತಿಲ್ಲ. ಅಷ್ಟೇ ಅಲ್ವ ಗೊತ್ತಿರೋದು, ಯಾರು ಅಂತ ಗೊತ್ತುಂಟ? ಯಾರು ಅಂತ ಗೊತ್ತು? ಆದರೆ ನಿನಗೆ ಅಪ್ಪ ಅಮ್ಮ ಸಿಕ್ಕಲಿಲ್ವ? ಸಿಕ್ಕಿದ್ದಾರೆ. ಎಲ್ಲಿ? ಎರಡನೇ ಸಲ ನೋಡು, ಸುಳಿದವರು ಸಿಕ್ಕಲಿಲ್ಲ. ಹಾ ಹಾ ಹಾ, ಅಲ್ಲ, ಇವರಿಗೆ ಹೆಸರೇ ಬೇರೆ ಉಂಟು, ಸಾಕು ತಂದೆ ಸಾಕು ತಾಯಿ ಅಂತಲೇ ಉಂಟು. ತಂದೆ ತಾಯಿ ಸಿಕ್ಕಿದ್ರು? ಹೌದೌದು. ಮುದ್ದಿನ ಮಗನ ಹಾಗೆ ಬೆಳೆಸಿದ್ದಾರೆ? ಹೌದೌದು. ಸುಳಿದು ಸಿಕ್ಕಲಿಲ್ಲ, ಎರಡನೇದು ಸಾಕು. ಸುಳಿನದ್ರದ್ದಾಗ ಆಗಲಿಲ್ಲ, ಅಂತೂ ಸಿಕ್ಕಿದ್ದಾರೆ. ಸಿಕ್ಕಿದ ಒಂದೇ ಗುರುಗಳಲ್ಲಿ ಹೋದಿ ವಿದ್ಯೆಗಳಿಗೆ. ಹೌದು. ನಿನ್ನನ್ನು ತಿರಸ್ಕರಿಸಿದ್ರು ದ್ರೋಣರು? ಹೌದು. ಮೊದಲಿಗೆ ಹೇಳಿಕೊಟ್ಟಿದ್ದಾರೆ, ಮತ್ತೆ ಹೇಳಿಕೊಟ್ರು. ಆಗುದಿಲ್ಲ ಅಂತ, ಮಂತ್ರಸ್ಥಕ್ಕಾಗುವ ಆಗುದಿಲ್ಲ. ಆಗುದಿಲ್ಲ ಹೇಳಿದ್ರು. ಆದ್ರೆ ನಿನಗೆ ಎರಡನೇದಲ್ಲಿ ಸಾಫಲ್ಯ ಸಿಕ್ಕಲಿಲ್ವ? ಎರಡನೇ ಗುರುಗಳು ಸಿಕ್ಕಲಿಲ್ವ? ಹೌದು, ಸಿಕ್ಕಿದ್ರು. ಸಿಕ್ಕಿದ್ರು ಅಲ್ವಾ? ಹೌದು. ನಿನ್ನೆಯ ತನಕ ನಿನಗೆ, ನಿನ್ನ ಸೇನಾಧಿಪತಿಯಾಗಿ ನಿನ್ನೆ ಇದ್ದಾಗ ನಿನಗೆ ಸಾಲ ತಿದ್ದದ್ದೇ ಬೇರೆ.
ಎಲ್ಲಾ ಕಡೆಯಲ್ಲಿ ಸೋತದ್ದೆ, ನಾನು ನೋಡ್ತಾ ಇದ್ದೇನೆ. ನಿನ್ನೆ ಬಂದಿದ್ಯ ಪುಣ್ಯಾತ್ಮನೇ, ಮತ್ತೆ ನಿನ್ನೆ ಯಾಕೆ ನಿನ್ನ ಬಾಣದಲ್ಲಿ ಕೂತುಕೊಳ್ಳಿಲ್ಲ ಆಗಿದ್ದಕ್ಕೆ ನಿನ್ನೆ ಕೊಲ್ಬೋದಿತ್ತಲ್ಲ ಅರ್ಜುನ ನಮಗೆ. ಯಾರು ನೀನು? ನೀನು ಪುಣ್ಯಾತ್ಮ ಭಕ್ತಿಗೆಯಿಂದ ಅದನ್ನು ತೆಗೆಯಲೇ ಇಲ್ಲ. ಅಲ್ಲ ಈಗ ನೀನು ಯಥಾರ್ಥಕ್ಕಾದ್ರೆ ಕೂತದ್ದು ಯಾವ ಹೊತ್ತಿಗೆ ನೋಡು, ಅದು ಕೇಳುವ. ನಾನು ಬಾಣ ಹೂಡಿದ ಮೇಲೆ ಕೂತದ್ದ, ಅಲ್ಲ ತೆಗೆಯುವಾಗ ಕೂತದ್ದ, ಅಲ್ಲ ಬತ್ತಳಿಗೆಯಲ್ಲಿ ಇರುವಾಗ ಕೂತದ್ದ, ಕೇಳಿದ್ದು ನಾನು. ನನಗೆ ಒಂದೇ, ನೀನು ಇವತ್ತಿನವರೆಗೆ ಆ ಶರವನ್ನು ಮುಟ್ಟಲೇ ಇಲ್ಲ. ಹೌದಾ? ಅಲ್ಲ ಪ್ರಯೋಗಕ್ಕೆ ತೆಗೀಲಿಲ್ಲ. ಹೌದು, ಪೂಜೆಯ ಹೊತ್ತಿನಲ್ಲಿ ಇವತ್ತಿನ ಬೆಳಿಗ್ಗೆ ನೀನು ಅದನ್ನು ಪೂಜೆ ಮಾಡಿ ತೆಗೆಯುವಾಗ ನಾನು ಅದರಲ್ಲಿ ಕೂತಿದ್ದೇನೆ. ಅಲ್ಲ ನಾನು ಇಷ್ಟರ ತನಕ ಆ ಶರ ಪ್ರಯೋಗ ಮಾಡಲಿಲ್ಲ ಅಂದರೆ ಪೂಜೆ ಮಾಡಿದ್ದು ಇವತ್ತು ಮಾತ್ರ ಅಂತ ಅರ್ಥ? ಅದು ಹೌದಪ್ಪ, ಅದು ನೀನು ನಿತ್ಯವೂ ಮಾಡ್ತೀಯ, ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಎರಡನೇದಲ್ಲಿ ಹೌದಾ, ಸೇನಾಧಿಪತಿ ನೀನು, ಅದು ಸಾರಥಿ ನಿನಗೆ ಸಿಕ್ಕದೆ ಎಲ್ಲ ಸೋತಿ, ನಿನಗೆ ಆ ಸಾರಥಿ ಹೋಗಿ ಈ ಸಾರಥಿ ಸಿಕ್ಕಿದ, ಎಂಥದ್ದು ಗೆಲುವು, ಎರಡನೇದರಲ್ಲಿ ಸಾಫಲ್ಯ. ಹೌದೌದು, ನಿನಗೊಂದು ಶರ ಸಿಕ್ಕಿದಂತೆ, ಅದ್ಭುತವಾದ ಶರ, ಅರ್ಜುನನನ್ನು ಕೊಲ್ಲುವುದಕ್ಕಾಗಿಯೇ ಇದ್ದ ಶರ ಅಂತ. ಏನು ಮಾಡಿದ್ರು ನಿನಗೆ ಅದನ್ನು ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ. ಘಟೋತ್ಕಚ ಸತ್ತ, ನಿನಗೆ ಆ ಶರವನ್ನು ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ. ಹಾಗಂತ ನಿನಗೆ ಎರಡನೇ ಶರ ಸಿಕ್ಕಿತ್ತು. ನಾವು ಈ ಸರ ನಿನ್ನ ಕೈಗೆ ಬಂತು, ಇದರಲ್ಲಿ ಆಗಲಿಲ್ಲ, ಇದರಲ್ಲಿ ಆಗಲಿಲ್ಲ ಅಂತ, ಇದರಲ್ಲಿ ಪ್ರಥಮ ಪ್ರಯೋಗದಲ್ಲಿ ಆಗಲಿಲ್ಲ. ಹೌದು, ಯಾಕೆ ಪ್ರಥಮ ಪ್ರಯೋಗದಲ್ಲಿ ಆಗಲಿಲ್ಲ? ಯಾಕೆ ನಿಂದೆ ಸಾಫಲ್ಯ ಎಲ್ಲ ಎರಡನೇ ಪ್ರಯೋಗದಲ್ಲಿ, ಹಾಗಾಗಿ ನೀನು ನನ್ನನ್ನು ಎರಡನೇ ಪ್ರಯೋಗಿಸು ಅಂತ ಬಂದದ್ದು. ಉತ್ತರ ಸಿಕ್ಕಿತ? ನನ್ನ ಯೋಚನೆ ಸರಿ, ಆದರೆ ಒಂದು ಸಮಸ್ಯೆ ಆದದ್ದು ಏನು ಗೊತ್ತುಂಟು? ಏನು? ಎರಡನೇ ಸಲ ಆವಾಹನೆಗೊಳ್ಳಲಿಕ್ಕೆ ಬಂದದ್ದು ಅಶ್ವಸೇನ, ಆದದ್ದು ಮೋಸ ಆದದ್ದು. ನೀನು ಬೇರೆ ಯಾರಾದರೂ ಜನರನ್ನು ಕಳಿಸಿದ್ರೆ ಆಗ್ತಿತ್ತು, ಅಲ್ಲಿ ನಿಂತುಕೊಂಡು ಹೋಗಿ ಅವನ ಬಾಣಕ್ಕೆ ಸೇರಿ ಅಂತ. ಯಾಕೆ ಮೊದಲು ಯಾವುದು ನನಗೆ ಸಿಗಲಿಲ್ಲ ಅದೇ ಮತ್ತೆ ನನಗೆ ಎರಡನೇ ಸಲ ಸಿಕ್ಕಿದ್ದಲ್ಲ, ಬೇರೆ ಸಿಕ್ಕಿದ್ದು ಅಲ್ವ? ಹೆತ್ತ ತಾಯಿ ಸಿಗಲಿಲ್ಲ, ಜನ್ಮ ಕೊಟ್ಟ ತಂದೆ ಸಿಗಲಿಲ್ಲ, ಮತ್ತೆ ಸಿಕ್ಕಿದ್ದು ಅವರಲ್ಲ, ಎರಡನೇ ಸಲ ಬೇರೆ ಅಲ್ವ? ಮೊನ್ನೆ ವೈಜಯಂತ ಶರ ಹೋಯಿತು, ಇಂದೀಗ ಅರ್ಜುನನ ಕುತ್ತಿಗೆ ಗುರಿ ಹಿಡಿಯುವುದಕ್ಕೆ ತೆಗೆದದ್ದಕ್ಕೆ ಸರ್ಪಮುಖಿ ರೌದ್ರಾಸ್ತ್ರ ಅಂತ ಹೆಸರು. ಇದು ವೈಜಯಂತವೇ ಅಲ್ಲ, ಎರಡನೇ ಸಲ ಪ್ರಯೋಗ ಆದದ್ದು ಅಲ್ವ? ನಿನ್ನೆ ದಿನ ಸೂತ ಸತ್ತು ಹೋದ, ಸತ್ತವನೇ ಇವತ್ತು ಎದ್ದು ಬಂದು ಕೂತದ್ದಲ್ಲ ಎರಡನೇ ಸಾಲಕ್ಕೆ, ಇವತ್ತು ಬೇರೆ ಸಾರಥಿ ಬಂದು ಕೂತದ್ದು. ಹಾಗೆ ನನ್ನ ಜಾಯಮಾನವೇ ಹಾಗೆ, ಒಂದು ಸಲ ಹೋದದ್ದು ಓದ್ದೆ, ಮತ್ತೇನಾದ್ರೂ ಒಂದು ಹೊಸತು ಸಿಕ್ಕಿದ್ರೆ ಆಗ್ತದೆ, ಹೊರತು ಮೊದಲನೇದರಲ್ಲಿ ಆಗುವುದಿಲ್ಲ ಅಂತ ಗೊತ್ತಿದ್ದ ಮೇಲೆ ನಿನ್ನನ್ನು ಹೇಗಯ್ಯ ಪ್ರಯೋಗ ಮಾಡೋದು? ಮೊದಲನೇದ್ದು ಎರಡನೆಯದ್ದು ಜನ ಅದುವೆಯೋ ಬೇರೆ ಎನ್ನುವ ವಿಷಯ ಅಲ್ಲ, ಎರಡನೇದರಲ್ಲಿ ಸಾಫಲ್ಯ ಅಂತ ಹಾಗೆ ನೀ ಕಂಡುಕೊಂಡಿದ್ದೆ. ಹೌದೌದು, ಆದರೆ ಅಲ್ಲ, ಒಂದು ವೇಳೆ ಅದೇ ಹೌದಾದರೂ, ಒಂದು ಸಾದೃಶ್ಯ ಕಲ್ಪಿಸುವುದಾದರೂ, ಎರಡನೆಯದ್ದು ಅಂದರೆ ಎರಡನೇ ಸಲದ್ದು ಅಂತ ಅರ್ಥ ಅಲ್ಲ, ಒಂದಕ್ಕಿಂತ ಬೇರೆಯಾದದ್ದು ಅನ್ನುವ ಅರ್ಥದಲ್ಲೇ ನನ್ನ ಗೆಲುವಿಗೋ ನನ್ನ ಅನುಕೂಲಕ್ಕೋ ಕಾರಣ ಆದದ್ದು. ಆ ಕಾರಣ ನೀನು ಮುಂದೆ ಕೊಟ್ಟರು ಒಪ್ಪಲಿಕ್ಕೆ ಆಗೋದಿಲ್ಲ. ಓ ದಮ್ಮಯ್ಯಾಗ್ತೇನೆ, ಮತ್ತೊಮ್ಮೆ ಕೇಳಿಕೊಳ್ತೇನೆ, ಬೇಡ ಬಿಡಲಾದ ಎಂಬ ವಚನ ಮಾಡಿ ಕೇಳಿಸದಿದ್ದು ಕಲ್ಲ ನಿಲ್ಲದು ಮನವಲ್ಲಿ ಹೋಗದೆ ಪಾರ್ಥನನ್ನು ನೋಯಿಸಲಾಗದು. ಒಮ್ಮೆ ನೀನು ಪ್ರಯೋಗಿಸಿದೆ ಅಂತಾದರೆ ಅರ್ಜುನನ್ನು ಕೊಂದು ನನ್ನ ಸೇಡನ್ನು ತೀರಿಸಿಕೊಳ್ತೇನೆ, ಇಲ್ಲದಿದ್ದರೆ ಅರ್ಜುನನ್ನು ನಾನೇ ಕೊಡ್ತೇನೆ. ಅದು ಒಳ್ಳೆಯದು, ಅದಕ್ಕೆ ನನ್ನಿಂದ ಆಕ್ಷೇಪ ಇಲ್ಲ.